ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರು ಅವ್ರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಅವರು ಒಳ್ಳೆಯನಿಸಿಪ್ಪದಲ್ಲಿ ಇದ್ದಾಗಲೇ ನಾವು ಗಮನಿಸಿದ್ದು ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ. 26ನೇ ತಾರೀಕು ಸಾಯಂಕಾಲನೇ ಅವನು ಯಾರಿಗೂ ಹೇಳದೆ ಕೇಳದೆ ಹೋಗಿದ್ದಾನೆ. ಅದು ಯಾರು ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ. ಅವನೇನೋ ಕೇಳ್ಕೊಂಡಿದ್ದಾನಲ್ಲಿ, ಒಂದು ವಾರ ಟೈಮ್ ಕೊಟ್ಟರೆ ಬಂದು ವಾಪಸ್ ನಾನು SIT ತನಿಖೆಗೆ ಹಾಜರಾಗ್ತೀನಿ ಅಂತ ಅವ್ರು ನಕಾರ ಮಾಡೋದು. ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನು ಹಾಕೊಂಡವ್ರೆ, ಇದನ್ನು ಅಡಿಷನಲ್ ಸೆಕ್ಷನ್ ಹಾಕೊಂಡವ್ರೆ ಅಂತೇಳಿ ಅಲ್ಲೇ ಬರ್ಕೊಂಡಿದ್ದೀರಿ. ಇದೆಲ್ಲ ಆದಮೇಲೆ ಬಹುಶಃ ಅವನಿಗೆ ಯಾರೋ ಹೇಳಿರಬೇಕು. ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ಸ್ ಕೊಡೋದಲ್ಲ. ಇಲ್ಲಿ ಪ್ರಶ್ನೆ ಮೊದಲು ಅವ್ರು ಹಾಕೊಂಡಂಥ ಸೆಕ್ಷನ್ನು, ಎರಡನೇ ಸೆಕ್ಷನ್ನು ಇಲ್ಲೇ ಬರ್ಕೊಂಡು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲಿ ಬಂದಿರೋದು. ಎರಡನೇ ಸೆಕ್ಷನ್ನಲ್ಲಿ ರೇಪ್ ಅಂತಕ್ಕಂಥದ್ದನ್ನ ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ. ಅದು ಮಾಡ್ಕೊಂಡ್ರು ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂತಲೂ ಅದು ಪತ್ರಿಕೆಯಲ್ಲಿದೆ. ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೆ. ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ನು ಸೆಕ್ಷನ್ ಹಾಕೊಂಡಿದ್ದರಿಂದ ಅವನೆಲ್ಲ ಅವ್ರ ವಕೀಲರು ಯಾರೋ ಯಾರೋ ಹೇಳಿರಬೇಕು ಈ ಸದ್ಯಕ್ಕೆ ಬರಬೇಡ ಬೇಲ್ ತಗೊಳ್ಳೋರಿಗೆ ಅಂತ. ಯಾಕೆಂದರೆ ಇವೆಲ್ಲ ಹಲವಾರು ಇದ್ದಿನಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ. ಅದರಿಂದ ಇವತ್ತು ನಾನೇ ಖುದ್ದು ನನ್ನೇ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ, ನಾಳೆ ನಡೆದಿರೋ ದಯವಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿಬಿಡಿ. ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಓಪನಾಗಿ ಹೇಳಿದ್ದೇನೆ. ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ, ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ, ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಆಗಿ, ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ, ತನಿಖೆಗೆ ಸಹಕಾರ ಕೊಡಲಿ. ಮಾಡ್ತೀವಿ, ಮಾಡಲೇಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದನ್ನು ತಾರ್ಕಿಕ್ ಎಂಡಿಗೆ ತಗೊಂಡು ಹೋಗ್ಬೇಕು. ಹಿಟ್ ಆ್ಯಂಡ್ ರನ್, ಹಿಟ್ ಆ್ಯಂಡ್ ರನ್ ಅಂತಾರಲ್ಲ, ನೋಡೋಣ ಅದು ಎಲ್ಲಿಗೆ ಹೋಗಿ. ಡಿ ಕೆ ಶಿವಕುಮಾರ್ ಇದಂಥದ್ದು ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವ್ರ ಮಾತುಗಳಿಗೆ ಗೌರವ ಸಿಗ್ತದೆ, ಅವ್ರ ಮಾತನ್ನು ನಂಬ್ತೀರ? ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಇದೆಲ್ಲ ಸತ್ಯ ಹೊರಗೆ ಬರಬೇಕು. ಅದಕ್ಕೆ ಪಾಪ BJP ನಾಯಕರು ಇಲ್ಲಿ SIT ಮಾಡೋಕ್ಕೆ ಸಾಧ್ಯ ಇಲ್ಲ, CBI ಕೊಡಿ ಅಂತ ಕೇಳಿದ್ದವರು. ಮೂಲ ಉದ್ದೇಶವೇ ಅದು. ಇದರಲ್ಲಿ ಸಂಶಯನೇ ಇಲ್ಲ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ. ಈ ಕುಟುಂಬದ ಇಮೇಜನ್ನು ಸಂಪೂರ್ಣ ಹಾಳು ಮಾಡಿ ಜನತಾದಳವನ್ನು ಮುಗಿಸಬೇಕು ಅನ್ನೋದೇ ಅವರ ಪ್ರಮುಖ ಉದ್ದೇಶ ಇದೆ. ಯಾವ ಕಾರಣಕ್ಕೂ ಅದು ಸಾಧ್ಯ ಆಗೋದಿಲ್ಲ, ನನಗೆ ವಿಶ್ವಾಸ ಇದೆ. ದ್ವೇಷ ನಿಮಗೆ ಕೆಲವು ಮಾತುಕತೆಯಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ದ್ವೇಷ ಯಾಕೆ ಬರುತ್ತೆ? ಅವ್ರು ನಡೆಸ್ತಿರ್ತಕ್ಕಂಥ ಹಲವಾರು ಅಕ್ರಮಗಳನ್ನು ಹೊರಗೆ ತೆಗೆದು ಅಂತಕ್ಕಂಥದ್ದು. ಈಗ ನನ್ನ ಮೇಲೆ ಹೇಳ್ತಾರೆ, ನಾನು ಇವತ್ತು ನಿಮ್ಗೆ ಹೇಳ್ತೀನಿ, ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಶಿವಕುಮಾರ್ ಅವರ ವ್ಯವಹಾರದಲ್ಲಿ ಏನು ಕೆಲವು ಸರ್ಕಾರಕ್ಕೆ ತೆರಿಗೆ ಕಟ್ಟತಕ್ಕಂಥ ಹಣದಲ್ಲಿ ದೋಖ ಮಾಡಿದ್ರು, ಅದ್ರ ಬಗ್ಗೆ ಅಧಿಕಾರಿಗಳು ಕ್ರಮ ತಗೊಂಡ್ರೆ ಅದನ್ನು ನನ್ನ ಮೇಲೆ ದೂರದ್ರೆ ಏನಾಗುತ್ತೆ? ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ, ಯಾವನೇ ಒಬ್ಬ ಪೊಲೀಸ್ ಅಧಿಕಾರಿ ಇರಲಿ, ಯಾರೇ ಒಬ್ಬ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಫೀಸರ್ಗಳಿರಲಿ, ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವರನ್ನು ದುರುಪಯೋಗ ಪಡಿಸ್ಕೊಂಡಕ್ಕಂಥದ್ದು ಒಂದೇ ಒಂದು ಪ್ರಕರಣ ಯಾರಾದರೂ ಇವತ್ತು ಹೇಳ್ಬಿಟ್ರೆ ರಾಜಕೀಯದಲ್ಲಿ ನಿರ್ಮಿತಿ ಒಂದೇ. ನಾನು ಯಾರಾದ್ರೂ ಒಬ್ಬರ ಬಗ್ಗೆ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೇನೆ,
ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೆಲವು ಅಫಿಷಿಯಲ್ ಪೋಸ್ಟಿಂಗ್ಗೆ ಹಣದ ಆಮಿಷ ಒಡ್ಡಿದ್ರು. ನಾನು ಆ ರೀತಿ ಬಂದಂಥವ್ರನ್ನ ದೂರ ಇಟ್ಟೆ. ಈಗ ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಲಾಟ್ರಿ ಬ್ಯಾನ್ ಮಾಡಿದಾಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರೋ ಬಂದಲ್ಲಿ ವೆಸ್ಟ್ ವಿಂಟಿಸರ್ ಮೇಲೆ ಕೂತಿದ್ನಲ್ಲ, ಯಾರೋ ನಮ್ಮ ಆಫೀಸರ್ ಬಂದು ಹೇಳಿದ್ರು, ಸರ್ ನೋಡಿ ಬಂದು ಕಾಯ್ತಾ ಇದ್ದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಗೆಟ್ ಔಟ್ ಅಂದೆ. ಇಂಥ ಪಾಪದ ಹಣದಲ್ಲಿ ನಾನು ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ತಂದೆ ನನ್ನ ಕಲಿಸಿಲ್ಲ ಅಂತ. ಆದರೆ ಇಲ್ಲಿ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳ ವಿಷಯದಲ್ಲಿ ನಾವೇನು ಚರ್ಚೆ ಮಾಡ್ತೀವಿ ಇವತ್ತು ಅದೇ ನಮಗೆ ಮುಳ್ಳಾಗಿರೋದು. ಇನ್ನು ಎರಡು ಕೇಸ್ ನಾನು 12 ವರ್ಷದಿಂದ ನಡೆಸ್ತಾ ಇದ್ದ ನನ್ನ ಮೇಲೆ. ಯಾತಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರು? ಆ ಕೇಸಲ್ಲಿ ಏನೂ ಬಂಡವಾಳ ಇಲ್ಲ. ನಾನು ಮೆರಿಟ್ ಮೇಲಾಗಲಿ ಅಂತ ನಾನು ಅಧಿಕಾರದಲ್ಲಿದ್ದಾಗಲೂ ಕೇಸನ್ನ ಕ್ಲೋಸ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಎರಡು ಕ್ಲೇಸ್ನ ಬೀರ್ಪೂಟ ಕ್ಲೋಸ್ ಮಾಡ್ಬೋದಾಗಿತ್ತು. ಯಾರ ಒಂದು ಪ್ರಭಾವಕ್ಕೂ ಯಾರಿಗೂ ಪ್ರೆಷರ್ ಹಾಕಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನ್ಯಾಯಾಂಗ ಇರಲಿ ನಮ್ಮ ರಾಜ್ಯಾಂಗದ್ದಿರ್ಬೋದು ಯಾವುದನ್ನು ನಾನು ನನ್ನ ಆಡಳಿತ ದುರುಪಯೋಗ ಪಡಿಸ್ಕೊಂಡು ಯಾವುದೇ ಒಂದು ಸಂಸ್ಥೆಗಳನ್ನು ಇವತ್ತು ಕೆಳ ಅಂತ ಕೇಳಿಸ್ತಕ್ಕಂಥ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಈಗಲೂ ಅದನ್ನೇ ಹೇಳೋದು. ಇದು ನಾವು ಯಾವೊಂದು ಪಾರದರ್ಶಕವಾಗಿದ್ದೇವೆ ಅದೇ ಕೆಲವರಿಗೆ ಇವತ್ತು ತಡಿಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಇವೆಲ್ಲ ಅನುಭವಿಸ್ತಾ ಇದ್ದೇವೆ ಅಷ್ಟೆ. ನಾನು ಒಂದು ನಿಮಿಷ, ರೇವಣ್ಣ ಅವರು ಮೊನ್ನೆ ಬೇಲ್ ಆದ ಮೇಲೆ ಬಂದ ನಂತರ ದೇವೇಗೌಡರ ಮನೆಯಲ್ಲೇ ಇದ್ದಾನೆ. ದೇವೇಗೌಡರ ಮನೆ ಅಲ್ಲ, ಅದು ನಮ್ಮ ತಂಗಿ ಮನೆ, ಡಾಕ್ಟರ್ ಚಂದ್ರಶೇಖರ್ ಮನೆ. ನಾನು ಈಗ ಪ್ರತಿನಿತ್ಯ ದೇವೇಗೌಡರನ್ನೇನು ಭೇಟಿ ಮಾಡಲಿಕ್ಕೆ ಹೋಗ್ತೀನಿ. ಒಂದು ಎರಡು ಬಾರಿ ಅವನ್ನು ಭೇಟಿ ಮಾಡಿದ್ದೆ. ನಾನು ಅವನಿಗೂ ಹೇಳಿದ್ದೇನೆ, ಅವನಿಗೂ ಗೊತ್ತಿಲ್ಲ. ಯಾರೋ ಕೆಲವರು ವಕೀಲರು ಯಾರೋ ಹೇಳಿ ಇವತ್ತು ಕಳಿಸಿದ್ದಾರೆ. ಅದರಿಂದ ನಾನು ಎಷ್ಟು ದಿನ ಇವೆಲ್ಲ ಆಟಗಳು ಆಡಬೇಕು, ಅವಶ್ಯಕತೆ ಏನಿದೆ? ಇವತ್ತು ಬಂದರೂ ಅಷ್ಟೇ, ಇನ್ನೊಂದು ತಿಂಗಳು ಬಿಟ್ಟು ಬಿದ್ದರು, ಎರಡು ತಿಂಗಳು ಬಿಟ್ಟು ಬಂದರು, ನಿಮ್ಮದೇ ರೆಡ್ ಕಾರ್ನರು ಯೆಲ್ಲೋ ಕಾರ್ನರು ಇದೆಲ್ಲ ಮಾಡ್ಕೊಂಡು ಅವರ ಇದ್ರ ಮೇಲೆ ಬರೋದು ಅವಶ್ಯಕತೆ ಏನಿದೆ? ಧೈರ್ಯವಾಗಿ ಫೇಸ್ ಮಾಡಲಿ ಬಂದು. ಇದನ್ನು ನಾನು ಹೇಳಿದ್ದೇನೆ, ರೇವಣ್ಣಗೂ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಎಲ್ಲಿದ್ದರೂ ಅವನ್ನ ಕರೆಸ್ತಕ್ಕಂಥದ್ದಕ್ಕೆ ಒಂದು ಮಾಧ್ಯಮದ ಮುಖಾಂತರವಾದರೂ ಸರಿ, ಯಾವುದಾದ್ರೂ ಮುಖಾಂತರವಾದರೂ ಸರಿ, ಏನು ನಮ್ಮ ಫೋನಲ್ಲೇ ಟ್ರ್ಯಾಪ್ ಇದರಲ್ಲಿಟ್ಟವ್ರೆ ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿ ಟ್ಯಾಪಿಂಗ್ ಆಗ್ತದೆ. ನನಗೆಲ್ಲ ಗೊತ್ತಿದೆ ವಿಷಯ. ಬಹುಶಿಷ್ಯದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ. ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ನೀವು 24 ಗಂಟೆಯಲ್ಲಿ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಹೇಳಿದ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು. ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮದ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರಿಗೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನು ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೇನೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವು ಅಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲೇ ಇಷ್ಟೊತ್ತಿಗೆ ಅವರು ರಾಜ್ಯಸಭೆಗೆ ರಾಜೀನಾಮೆ ಕಳಿಸೋರು ಭಾಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತೇಳಿ. ಇದು ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ. ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಎತ್ಕೊಂಡು ನಾನು ರಾಜ್ಯಸಭೆಗೆ ಅಲ್ಲಿ ಹೋಗಿ ಕೂರಲಿ ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ,
ಯಾವ ಕಾರಣಕ್ಕೂ ದುಡುಕಬೇಡಿ ಅಂತ. ಅದ್ ನನಗೆ ಗೊತ್ತಿಲ್ಲ, ಮಾಧ್ಯಮಕ್ಕೆ ಯಾರು ಬರೆದಿಕೊಂಡ್ರು, ನಿಮ್ಮ ಇಂಟೆಲಿಜೆನ್ಸ್ ಅವ್ರು ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೋ. ಮಾಧ್ಯಮದ ಯಾವುದೋ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿ ಇಳದೆ ಬಿಡ್ತಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಬಂತು. ನಾನು ಮಾಧ್ಯಮದಲ್ಲಿ ಏನು ಬರ್ತದೆ ಅದೇ ನಮಗೆ ಅಂತ ಕಾಣ್ತಾ ಇರೋದು. ಮಾಧ್ಯಮಕ್ಕೆ ಯಾರು ಇಂಟಿಮೇಟ್ ಮಾಡ್ತಾರೋ ಗೊತ್ತಿಲ್ಲ. ಯಾವುದೋ ಬಲ ಮಾಹಿತಿಗಳು ಅಂತಲೋ ಮೂಲದ ಮಾಹಿತಿ ಅಂತಲೋ ತಗೊಂಡು ನೀವು ಹಾಕುತ್ತೀರಿ, ಅದೇನು ನಡೆದೇ ಇಲ್ವಲ್ಲ ಇಲ್ಲಿ. ನಾನು ಅದಕ್ಕೋಸ್ಕರಲೇ ಇವತ್ತು ನಿಮ್ಗಳ ಮುಂದೆ ನಮ್ಮ ತಂದೆಯವ್ರ ಕೈಲಿ ಇಳಿಸಬೇಕು ಅಂತ ಇದ್ದೆ. ಇವತ್ತು ಅದು ಯಾಕೋ ಎಮೋಷನಲ್ಲಿ ನಾನು ನಾನೇ ಒಂದು ಕರೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದೇನೆ. ಎಲ್ಲರದು ಆಗ್ತದೆ, ಯಾರ್ದು ಏನ್ಬಿಟ್ಟಿದೆ, ಎಲ್ಲರ ಫೋನು ಟ್ಯಾಪ್ ಆಗ್ತದೆ. ಅವರು ಯಾರಿಗೂ ಈ ತನಿಖೆನಲ್ಲಿ ಯಾವುದೇ ರೀತಿ ಯಾರಿಗೂ ಶಿಕ್ಷೆ ಆಗ್ತಕ್ಕಂತ ರೀತಿಯಲ್ಲಿ ಈ ತನಿಖೆಯಲ್ಲಿ ಇಲ್ಲ. ಈಗ ನಾನು ಮೊನ್ನೆ ಒಂದು ಹಿಂದೂ ಪತ್ರಿಕೆಯಲ್ಲಿ ಓದಿದೆ, ನಾನು ದಿನಕ್ಕೆ 12-13 ಪತ್ರಿಕೆ ಓದೋಣ. ಹಿಂದೂ ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ, ಒಂದು ಕಡೆ ಪ್ರಜ್ವಲ್ ರೇವಣ್ಣಂದು ಕಲರ್ ಫೋಟೋ, ಇನ್ನೊಂದು ರೇವಣ್ಣ ಅವ್ರ ಫೋಟೋ ಹಾಕಿ ಭಾಳ ಫುಲ್ ಪೇಜ್ ಆರ್ಟಿಕಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ ನರೇಷನ್ ಮಾಡ್ಕೊಂಬರ್ತಾರೆ, ಇಬ್ಬರು ಸತೀಶ್ ಅಂತ ಒಬ್ಬರು, ಇನ್ನೊಬ್ರು ಯಾರೋ ಒಬ್ಬರು, ಇಬ್ಬರು ರಿಪೋರ್ಟರ್ಗಳು ಬರ್ಕೊಂಡವ್ರೆ. SIT ಅವರು ಅವ್ರು ಹೇಳ್ತಾರಂತೆ, ಅವ್ರು ಬರ್ಕೊಂಡವ್ರು ಅದನ್ನು. SIT ಅವ್ರು ಹೇಳ್ತಾರೆ ಆ ಒಂದು ವಿಡಿಯೋಗಳಲ್ಲಿ ಪುರುಷ ವ್ಯಕ್ತಿಯ ಯಾವುದೇ ಚಿತ್ರಣ ಇಲ್ಲ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.